ಸ್ನೇಹಿತರ ನೋಡ್ಬೋದು ನನ್ನ ಹತ್ರ ರೆಡ್ಮಿ ವೈ ಟು ಫೋನ್ ಐತಿ. ಇದ್ರೊಳಗೆ ಎಮ್ ಐ ಅಕೌಂಟ್ ಲಾಕ್ ಆಗೈತಿ. ನಿಮಗೆ ಆನ್ ಮಾಡಿ ತೋರಿಸಿದ್ದೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಎಮ್ ಐ ಅಕೌಂಟ್ ಅಂತೂ ಇದ್ರೊಳಗೆ ಐತಿ, ಬಟ್ ಆನ್ ಮಾಡಿ ತೋರಿಸ್ತೀನಿ ಒಂದು ಸಲ, ನಿಮಗೆ ಡೌಟೇ ಬೇಡ. ಸೊ ಆನ್ ಮಾಡಿದೆ. ಸೊ ನೋಡ್ಬೋದು ರೆಡ್ಮಿ ವೈ ಟು ಮಾಡೆಲ್ಲ ಇದರೊಳಗೆ ಎಮ್ ಐ ಲಾಕ್ ಐತಿ, ಇಲ್ಲಿ ನೋಡ್ಬೋದು. ಸೊ ಇದು ಇದ್ರದ್ದು ಬ್ಯಾಕ್ ಪ್ಯಾನಲ್. ಸೊ ಎಮ್ ಐ ಅಕೌಂಟ್ ಅನ್ಲಾಕ್ ಮಾಡ್ಬೇಕಂದ್ರೆ ಹಿಂದಿನ ಕ್ಯಾಪ್ ಏನೈತಿಲ್ಲ ಅದನ್ನು ರಿಮೂವ್ ಮಾಡ್ಬೇಕಾಗತ್ತೆ. ಇಲ್ಲರಿ ಗೊತ್ತಿಲ್ಲರಿ, ಅಲ್ಲಿ ನಂಬರ್ ಇರ್ಬೇಕು ನೋಡ್ರಿ, ಕೇಳ್ರಿ ಅಲ್ಲಿ ಮ್ಯಾಗ ಇರ್ಬೇಕು ನೋಡ್ರಿ, ಕೇಳ್ರಿ ನಂಬರ್ ಇರ್ಬೇಕು, ನಮಗೂ ಗೊತ್ತಿಲ್ಲ. ಹಾಂ ಗೊತ್ತಿಲ್ಲರಿ ನಮಗೂ ರೀ, ಎಲ್ಲಾನು ನಮಗೆ ಕೇಳ್ತಾರೆ ಕಸ್ಟಮರ್, ನಮಗೇನು ಹೇಳಿ ಹೋಗಿರ್ತಾರೆ ಎಲ್ಲರೂ. ಸೊ ನೋಡ್ಬೋದು ಇದ್ರೊಳಗೆ ಎಮ್ ಐ ಲಾಕ್ ಆಗಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಫೋನ್ ಆನ್ ಆಗದೈತಿ. ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಟಿವೇಟ್ ದಿಸ್ ಅಕೌಂಟ್ ಅಂತ ತೋರಿಸ್ತಿದ್ವಿ. ಸೊ ಇದ್ರೊಳಗೆ ಎಮ್ ಐ ಲಾಕ್ ಐತಿ. ಸೊ ಇದನ್ನು ನಾನು ಬ್ಯಾಟ್ರಿ ರಿಮೂವ್ ಮಾಡ್ತೀನಿ. ಸೊ ಎಮ್ ಐ ಅಕೌಂಟ್ ಅನ್ಲಾಕ್ ಮಾಡ್ಬೇಕಂದ್ರೆ ರೆಡ್ಮಿ ವೈಟ್ ಒಳಗೆ ಇದನ್ನು ಬ್ಯಾಕ್ ಪ್ಯಾನೆಲ್ ಓಪನ್ ಮಾಡಬೇಕು. ಸೊ ಇದರೊಳಗೆ ಇಡಿಯಲ್ ಪಾಯಿಂಟ್ ಏನದ ನೋಡ್ರಿ ಇಲ್ಲಿ. ಸೊ ಈ ಮೂರು ಪಾಯಿಂಟ್ ಒಳಗೆ ಕೆಳಗಡೆದು ಒಂದು ಪಾಯಿಂಟ್ ಬಿಟ್ಕೇಸಿಂದ ಈ ಮ್ಯಾಗಿನ ಎರಡು ಕೂಡ ಇಡಿಯಲ್ ಪಾಯಿಂಟ್. ಸೊ ಕ್ಯಾಮ್ರಾ ಏನಿಲ್ಲ, ಕ್ಯಾಮ್ರಾ ಪಕ್ಕದಲ್ಲಿ ಇಲ್ಲಿ ಕೆಳಗೆ ಮೂರು ಪಾಯಿಂಟ್ ಅದಾವೆ, ಕೆಳಗಿನೊಂದು ಬಿಟ್ಟು ಮ್ಯಾಗಿಂದ ಎರಡು ಇಡಿಯಲ್ ಪಾಯಿಂಟ. ಬ್ಯಾಟ್ರಿ ರಿಮೂವ್ ಮಾಡ್ಬೇಕು, ಫೋನ್ ಕನೆಕ್ಟ್ ಮಾಡ್ಬೇಕಂದ್ರೆ ಬ್ಯಾಟ್ರಿ ರಿಮೂವ್ ಮಾಡಿ ಇವಾಗ ನಾನು ಅನ್ಲಾಕ್ ಟೂಲ್ ಓಪನ್ ಮಾಡಿದ್ದೀನಿ. ಅನ್ಲಾಕ್ ಟೂಲ್ ಓಪನ್ ಮಾಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ, ನೋಡ್ಬೋದು ಅನ್ಲಾಕ್ ಟೂಲ್ ಲಾಗಿನ್ ಐತಿ. ಇವಾಗ ಇದ್ರೊಳಗೆ ಏನೈತಿಲ್ಲ, ಡಿವೈಸ್ ಮ್ಯಾನೇಜರ್ ಓಪನ್ ಮಾಡ್ತೀನಿ. ಸೊ ಡಿವೈಸ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಡಿವೈಸ್ ಮ್ಯಾನೇಜರ್ ಓಪನ್ ಆಯಿತು. ಸೊ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯ ಫೋನ್ ಕನೆಕ್ಟ್ ಆಗಿಲ್ಲ. ಸೊ ಇವಾಗ ನಾನು ಇ ಡಿ ಎಲ್ ಮುಖಾಂತರ ಫೋನ್ ಕನೆಕ್ಟ್ ಮಾಡ್ತೀನಿ. ಸೊ ಎರಡು ಪಾಯಿಂಟನ್ನು ಟ್ವೀಜರ್ ಮುಖಾಂತರ ಟಚ್ ಮಾಡಿ. ಸೊ ಎರಡು ಪಾಯಿಂಟನ್ನು ಇ ಡಿ ಎಲ್ ಮುಖಾಂತರ ಈ ರೀತಿ ಟಚ್ ಮಾಡಿ ಯು ಎಸ್ ಬಿ ಕೇಬಲನ್ನು ಹಾಕಿ. ಸೊ ನೋಡ್ಬೋದು ಕಾಲ್ಕಾಮ್ ಅಂತ ಹೇಳ್ಕಿಸಿಂದ ಇಲ್ಲಿ ಬತ್ತು, ಸರಿನಾ? ಇಲ್ಲಿ ನೋಡ್ರಿ ಕಾಲ್ಕಾಮ್ ಕನೆಕ್ಟ್ ಆಯಿತು. ಸೊ ನೀವು ಎರಡು ಪಾಯಿಂಟನ್ನು ಟಚ್ ಮಾಡಿದ ಮೇಲೆ ಯು ಎಸ್ ಬಿ ಕೇಬಲ್ ಹಾಕ್ರಿ. ಇಲ್ಲರಿ ಸೊ ಇವಾಗ ಕಾಲ್ಕಾಮ್ ಅಂತ ಹೇಳ್ಕಿಸಿಂದ ಇಲ್ಲಿ ತೋರಿಸೈತಿ. ಆ್ಯಂಡ್ ಇವಾಗ ಏನೈತಿಲ್ಲ, ನಾವು ರೆಡ್ಮಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಎಮ್ ಐ ಅಂತೇಳಿ. ಎಮ್ ಐ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಅಂತ ಐತೆ ನೋಡಿರಿ, ಸೆಕ್ಯೂರಿಟಿನೇ ಸೆಲೆಕ್ಟ್ ಮಾಡ್ಕೋರಿ. ಸೊ ವಿಡಿಯೋ ಮಾಡೋ ಸಲುವಾಗಿ ರೀಚಾರ್ಜ್ ಇದ್ದರೂ ಕೂಡ ಕಸ್ಟಮರ್ಗೆ ರೀಚಾರ್ಜ್ ಇಲ್ಲ ಅಂತ ಹೇಳತ್ತೀನಿ. ಸೊ ಇಲ್ಲಿ ವೈ ಟು ಅಂಥೇಳಿ ಸೆಲೆಕ್ಟ್ ಮಾಡ್ಕೋರಿ. ವೈ ಟು ಬಂತು, ಇಲ್ಲಿ ಡಿಸೇಬಲ್ ಎಮ್ ಐ ಕ್ಲೌಡ್ ಅಂತ ಐತೆ ನೋಡಿರಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಸೊ ಇವಾಗ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದೆ ನಾನು. ಇನ್ ಕೇಸ್ ಎಮ್ ಐ ಅಕೌಂಟ್ ಇದರಲ್ಲೇ ರಿಮೂವ್ ಆಗಲಿಲ್ಲಪ್ಪ ಅಂದ್ರೆ, ಸೊ ಇನ್ನೊಂದು ನನ್ನ ಹತ್ತಿರ ಸೊಲ್ಯೂಷನ್ ಐತಿ, ಅದರಲ್ಲೇನು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಕೆಲವೊಂದು ಸಲ ಅನ್ಲಾಕ್ ಟೂಲ್ ಸರ್ವರ್ ಬಿಜಿ ಇತ್ತಂದ್ರೆ ಇದರೊಳಗೆ ಅನ್ಲಾಕ್ ಆಗಂಗಿಲ್ಲ, ಎಮ್ ಐ ಅಕೌಂಟ್ ಡಿಸೇಬಲ್ ಆಗಲ್ಲ. ಸೊ ನೋಡೋ ಒಂದು ಸಲ ಟ್ರೈ ಮಾಡ್ತೀನಿ. ಸೊ ನೋಡ್ಬೋದು ಸ್ನೇಹಿತರೆ, ಡಿಸೇಬಲ್ ಎಮ್ ಐ ಕ್ಲೌಡ್ ಫೇಲ್ ಟು ಆಲ್ ಡಿ ಸೆಕ್ಯೂರಿಟಿ ಟಿಪ್ಸ್ ಟ್ರೈ ಅನದರ್ ಯು ಎಸ್ ಬಿ ಕೇಬಲ್ ಅಂತೇಳಿಸಿಂದ ಏನೋ ಆಪ್ಷನ್ ಬಂದೈತಿ. ಅರ್ಸಿಂಗ್ ಎಫ್ ಆರ್ ಪಿ ಓಕೆ ಬಂದೈತಿ, ರಿಬೂಟ್ ಅಂತೇಳಿ ಓಕೆ ಬಂದೈತಿ, ಆ್ಯಂಡ್ ಥಿಂಕ್ ಎಮ್ ಐ ಕ್ಲೌಡ್ ಡಿಸೇಬಲ್ ಆಗಿಲ್ಲ ಫೇಲ್ಡ್ ಅಂತೇಳಿ ಬಂತು. ಸೊ ಸ್ನೇಹಿತರೆ ನೋಡ್ಬೋದು ಟೋಟಲ್ ಫಾರ್ಮ್ಯಾಟ್ ಆಗಿತ್ತು ಇವಾಗ ಎಫ್ ಆರ್ ಪಿನ್ನು, ಎಮ್ ಐ ಅಕೌಂಟ್ನು, ಆಮೇಲೆ ಯೂಸರ್ ಡೇಟಾನು. ಸೊ ಈ ಥರ ನೀವು ರೆಡ್ಮಿ ವೈ ಟೂದು ಡೇಟಾನ ಫಾರ್ಮ್ಯಾಟ್ ಮಾಡ್ಬೋದು ಅನ್ಲಾಕ್ ಟೂಲಿಂದ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಅಂದ್ಕೊಂಡು, ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ದಳ ಸಿಗೋಣ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್.